श्रीमान्वेङ्कटनाथार्य कवितार्किककेसरी वेदान्ताचार्यवर्यो मे सन्निहत्तां सदा हृदि निगमान्तमहादेशिकर दयाशितिका स्तोत्रद एम्बतारन श्लोक परश्वथतपोधनप्रथनसत्क्रतूपकृतक्षितीश्वर पशुक्षरत्क्षतजकुङ्कुमस्थासकैः ವೃಷಾಚಲ ದಯಲು ನನು ವಿಹರ್ತು ಮಾಲಿಪ್ಯಥ ನಿಧಾಯ ಹೃದಯೇ ದಯೇ ನಿಹತರಕ್ಷಿಂ ಹಿತಂ ದಯೇ ದಯಾದೇವಿಯೇ ವೃಷಾಚಲ ದಯಾಲು ದಯಾಮಯನಾದ ಶ್ರೀನಿವಾಸನಿಂದ ನಿಹತ ರಕ್ಷಿತಾನಾಂ ಕೊಲ್ಲಲ್ಪಟ್ಟು ರಕ್ಷಿಸಲ್ಪಟ್ಟ ಹಿರಣ್ಯರಾವಣ ಪ್ರಭೃತಿಗಳ ಹಿತಂ ಹಿತವನ್ನು ಹೃದಯೇ ನಿಧಾಯ ಮನಸ್ಸಿನಲ್ಲಿ ವಿಚಾರ ಮಾಡಿ ಪರಶ್ವಥ ತಪೋಧನ ಪರಶುರಾಮ ಮುನಿಯ ಪ್ರಥನ ಯುದ್ಧವೆಂಬ ಸತ್ಕ್ರತು ಶ್ರೇಷ್ಠವಾದ ಯಾಗದಲ್ಲಿ ಉಪಾಕೃತ ಪಶುವನ್ನಾಗಿ ಮಾಡಿ ಅಭಿಮಂತ್ರಿಸಿಕೊಳ್ಳಲ್ಪಟ್ಟ ಕ್ಷಿತೀಶ್ವರ ಪಶು ರಾಜರುಗಳೆಂಬ ಯಾಗ ಪಶುಗಳಿಂದ ಕ್ಷರತಿ ಹರಿಯುತ್ತಿರುವ ಕ್ಷತಜ ರಕ್ತದ ಕುಂಕುಮಸ್ಥಾಸಕೈಹಿ ಕುಂಕುಮದ ರಚನಾ ವಿಶೇಷಗಳಿಂದ ಆಲಿಪ್ಯ ಥಾನನು ಲೇಪನ ಮಾಡಿಕೊಂಡೆಯಲ್ಲವೇ ಭಗವಂತನ ಎಲ್ಲ ಅವತಾರಗಳು ದಯೆಯಿಂದಲೇ ಆಗುವುದೆಂದು ಹೇಳಿದರು ಹಾಗಾದರೆ ಜಮದಗ್ನಿಯ ಮಗನಾದ ಪರಶುರಾಮನು ಇಪ್ಪತ್ತೊಂದು ಸಲ ತನ್ನ ಪರಶುವಿನಿಂದ ಕ್ಷತ್ರಿಯರನ್ನು ತುಂಡರಿಸಿ ಅವರ ರಕ್ತದ ಸರೋವರವನ್ನೇ ನಿರ್ಮಾಣ ಮಾಡಿ ತಂದೆಯ ತರ್ಪಣವನ್ನು ಮಾಡಿದರಲ್ಲ ಅದು ದಯಾಕಾರ್ಯವೇ ಎಂಬ ಪ್ರಶ್ನೆ ಹೇಳುವುದು ಜುಗುಪ್ಸೆಯನ್ನುಂಟು ಮಾಡುವ ಘೋರವಾದ ಹನನವೇ ತುಂಬಿರುವ ಈ ಅವತಾರದಲ್ಲಿಯೂ ದಯಾಕಾರ್ಯವನ್ನು ನಿರೂಪಿಸದಿದ್ದರೆ ದಯಾ ರಾಜ್ಯವೇ ಸ್ಥಾಪಿಸದಂತಾಗುವುದಿಲ್ಲವಲ್ಲ ಆದ್ದರಿಂದ ಇದೂ ಸಹ ಹಿತಕ್ಕಾಗಿಯೇ ಎಂದು ದಯಾಮೂಲತ್ವವನ್ನು ನಿರೂಪಣೆ ಮಾಡ್ತಾರೆ ಸ್ವಾಮಿ ದೇಶಿಕಿಲ್ ಹಿಂದೆ ಪ್ರಳಯವೂ ಮೂಲವಾದುದೇ ಅಂತ ಹೇಳಿದರು ಈಗ ಕ್ಷತ್ರಿಯ ಪ್ರಳಯವೂ ದಯಾಮೂಲವಾದುದೆ ಅಂತ ಸ್ತೋತ್ರ ಮಾಡ್ತಾರೆ ಶ್ರುತಿಗಳು ಯಜ್ಞದಲ್ಲಿ ಮಾಡುವ ವಧೆಯು ವಧೆಯೇ ಅಲ್ಲ ಎಂಬುದನ್ನು ಯಜ್ಞೇ ವಧಃ ಅವಧಃ ಎಂದು ಹೇಳುತ್ತದೆ ಏಕೆಂದರೆ ಯಜ್ಞದಲ್ಲಿ ಪಶುವಿಗೆ ಸುಗತಿಯೇ ದೊರಕುವುದು ಎಂದು ಶ್ರುತಿಯೇ ಸ್ಪಷ್ಟವಾಗಿ ಘೋಷಣೆ ಮಾಡಿದೆ ಆದ್ದರಿಂದ ಹನನ ಮಾತ್ರವೇ ಅಹಿತ ಎಂದು ಹೇಳಲಾಗದು ಗೀತೆಯಲ್ಲಿ ಶ್ರೀಕೃಷ್ಣನು ಹತೋವಾ ಪ್ರಾಪ್ಸ್ಯಸೆ ಸ್ವರ್ಗಂ ಅಂತ ಹೇಳಲಿಲ್ಲವೆ ಆದ್ದರಿಂದ ಪರಶುರಾಮನು ಮಾಡಿದ ಹನನವೂ ಕೂಡ ಹಿತಕ್ಕಾಗಿಯೇ ಎಂದು ಇಲ್ಲಿ ವರ್ಣನೆ ಮಾಡ್ತಾರೆ ಆಗ ಮಾಡಿದ ಕ್ಷತ್ರಿಯರ ವಧೆಯು ಯಾಗವೆಂದೂ ಅದರಲ್ಲಿ ಕ್ಷತ್ರಿಯರೇ ಪಶುಗಳೆಂದು ವರ್ಣನೆ ಮಾಡ್ತಾರೆ ಅದನ್ನು ಸತ್ಕ್ರತೂ ಅಂತ ಇಲ್ಲಿ ಸ್ವಾಮಿದೇಶಕನ್ ಹೇಳ್ತಾರೆ ಶ್ರೇಷ್ಠವಾದ ಯಾಗ ಅಂತ ಹೇಳಿಬಿಟ್ಟು ಪರಶ್ವಥ ತಪೋಧನ ಪ್ರಥನ ಸತ್ಕೃತೂಪಾಕೃತ ಕ್ಷಿತೀಶ್ವರ ಪಶು ಕ್ಷರತ್ ಕ್ಷತಜ ಕುಂಕುಮಸ್ಥಾಸಕೈಹಿ ಕೆಲವು ಸಲ ಕ್ರೂರವಾದುದೆಂದು ಸಾಮಾನ್ಯವಾಗಿ ತಿಳಿಯಲ್ಪಡುವ ಕರ್ಮಗಳು ಕೂಡ ಹಿತವನ್ನೇ ಮಾಡುತ್ತದೆ ಭರದ್ವಾಜರು ಕೈಕೇಯಿಯನ್ನು ದೂಷಣೆ ಮಾಡಿದ ಭರತನಿಗೆ ರಾಮಪ್ರಭುರಾಜನಂ ಹಿಯತತ್ ಶುಭೋದರ್ಕಂ ಭವಿಷ್ಯತಿ ಅಂತ ಹೇಳಿದರು ಶ್ರೀಮ ಶ್ರೀರಾಮನಿಗೆ ವನವಾಸವನ್ನು ವಿಧಿಸುವುದು ಲೋಕಕ್ಕೆ ಹಿತವನ್ನೇ ಉಂಟು ಮಾಡುತ್ತಪ್ಪ ಅಂತ ಹೇಳಿದರು ಹಾಗೆಯೇ ಇಲ್ಲಿ ಪರಶುರಾಮನು ಮಾಡಿದ ಕ್ಷತ್ರಿಯರ ವಧೆಯೆಲ್ಲವೂ ಒಂದು ಯಾಗದಲ್ಲಿ ಮಾಡುವ ಪಶುವಧೆಯಂತೆಯೇ ಎಂದು ವರ್ಣನೆ ಮಾಡಿದ್ದಾರೆ ಸ್ವಾಮಿ ಅದು ವೃಷಾಚಲ ದಯಾಲುನ ಯಾರ ಪಾಪ ಪ್ರವೃತ್ತಿಯನ್ನು ತಡೆಯುವುದಕ್ಕಾಗುವುದಿಲ್ಲವೋ ಅವರನ್ನು ಕೊಲ್ಲುವುದೇ ಅವರನ್ನು ರಕ್ಷಿಸುವ ಬಗೆಯಂತೆ ಪರಶುರಾಮನೆಂಬ ತಪೋಧನನು ಈ ಸತ್ಕ್ರತುವನ್ನು ನಡೆಸಿದವನು ಪರಶುರಾಮನನ್ನು ಪ್ರವೇಶಿಸಿದ ವೃಷಾಚಲ ದಯಾಳುವು ಈ ಯಾಗದ ಕರ್ತೃ ಎಂದು ಹೇಳುತ್ತಾರೆ ಇಲ್ಲಿ ನಾನು ವಿಹರ್ತು ಮಾಲಿಪ್ಯಥಾ ಹಿಂದೆ ದಯೆಯಿಂದ ಭಗವಂತನ ಚರಣಪಂಕಜದಿಂದ ಮೂರು ಲೋಕಗಳು ಅಂಕನ ಮಾಡಲ್ಪಟ್ಟವು ಎಂದು ಹೇಳಿದರು ಈಗ ಭಗವಂತನಿಂದ ದಯಾದೇವಿಯ ಕುಂಕುಮ ಅಂಕನವು ಮಾಡಲ್ಪಟ್ಟಿತು ಅಂತ ಹೇಳ್ತಾರೆ ನಿಧಾಯ ಹೃದಯೇ ದಯೆ ನಿಹ ನಿಹತ ರಕ್ಷಿತಾನಾಂ ಹಿತಂ ಭಗವಂತನ ಅವತಾರಕ್ಕೆ ಕಾರಣವೂ ಪರಿತ್ರಾಣಾಯ ಸಾಧೂನಾಂ ವಿನಾಶ ಎಸೆ ದುಷ್ಕೃತಾಂ ಎಂದು ಹೇಳಿರುವುದು ಆದರೆ ಈ ಪರಶುರಾಮ ಅವತಾರದಲ್ಲಿ ದುಷ್ಕೃತುಗಳ ನಾಶವೂ ಅವರ ಪರಿತ್ರಾಣವೇ ಆಗುವುದೆಂದು ವರ್ಣಿಸುತ್ತಾರೆ ಹನನ ಮಾಡುವುದರಿಂದಲೇ ಅವರೆಲ್ಲ ರಕ್ಷಿಸಲ್ಪಟ್ಟರು ಅಂತ ಹೇಳಿಬಿಟ್ಟು ಏಕೆಂದರೆ ಕಡೆಯಲ್ಲಿ ಹಿತದಲ್ಲಿಯೇ ಅದರ ಪರ್ಯವಸಾನ ಇದು ಲೋಕದಲ್ಲಿಯೂ ನಾವು ನೋಡಬಹುದು ಒಂದು ಶಸ್ತ್ರಚಿಕಿತ್ಸೆ ಮಾಡಿದರೆ ಮಕ್ಕಳಿಗೆ ಶಸ್ತ್ರಚಿಕಿತ್ಸೆ ಮಾಡ್ತಾರೆ ವ್ಯಾಧಿ ಏನಾದ್ರು ಬಂದರೆ ಅದು ಆ ಸಮಯದಲ್ಲಿ ಹಿಂಸೆ ಆಗಿದ್ದರೂ ಕೂಡ ಅದು ಹಿತದಲ್ಲಿ ಪರ್ಯವಸಾನವಾಗುತ್ತೆ ಆದ್ದರಿಂದ ಅದು ಹಿತವೇ ಆಗುವುದು ಹಾಗೆಯೇ ಇಲ್ಲಿಯೂ ಇಲ್ಲಿ ನಿಧಾಯ ಹೃದಯೇ ಎಂಬುದರಿಂದ ಹಿತವೆಂಬುದು ಗೂಢವಾದ ಅಭಿಪ್ರಾಯ ಎಂದು ಸಹ ಸೂಚಿತವಾಗಿದೆ ಆದ್ದರಿಂದಲೇ ಇದನ್ನು ಅರಿಯದ ಕೆಲವು ಕೆಲವರು ಭಗವಂತನನ್ನು ನಿರ್ದಯಿ ಎಂದು ಸಹ ಹೇಳುತ್ತಾರೆ अंतर्याचार्य रु व्याख्यानದಲ್ಲಿ ಪರಶ್ವತ ತಪೋಧನ ಪ್ರಥನ ಸತ್ಕೃತೂಪಾಕೃತ ಖಿತಿೇಶ್ವರ ಪಶುಕ್ಷರ ಕ್ಷೇತ್ರಜ ಗುಂಕುಮಸ್ಥಾಸಕೈಹಿ ರುಷಾಚಲದಯಾಲুনা ನನ ವಿಹರ್ತುಮಾಲಿಪ್ಪ್ಯತಾ ನಿಧಾಯ ಹೃದಯೇ ದಯೇ ನಿಹಿತ ರಕ್ಷಿತಾನಾಂ ಹಿತಂ ಅಂತ ಹೇಳಿ ಮುಂದಿನ ಶ್ಲೋಕ ಕೃಪೇ ಕೃತ ಜಗದ್ಧಿತೇ ಕೃಪಣು ಕೃಪಣಜಂತು ಚಿಂತಾಮಣೇ ರಮಾ ಸಹಜರಂ ತದಾ ರಘುಧು ರೀಣಯಂತ ತ್ವಯ ವ್ಯತರಿತ್ಪತಿ ಸಕೃತ ಪ್ರಕೃಷ್ಟಬಹುಪಾತಕ ಪ್ರಶಮಹೇತುನಾ ಸೇತುನಾತಜಗಿತೆ ಲೋಕಗಳಿಗೆ ಹಿತವನ್ನುಂಟು ಮಾಡಿದವಳೆ ಕೃಪಣಜಂತು ಚಿಂತಾಮಣೆ ದೀನರಾದ ಜೀವಿಗಳ ಸರ್ವಾಭೀಷ್ಟಗಳನ್ನು ಕರುಣಿಸಿದವಳೆ ಕೃಪೆ ದಯಾದೇವಿಯೇ ರಮಾಸಹಚರಂ ಲಕ್ಷ್ಮೀಯುತನಾದ ಶ್ರೀನಿವಾಸನನ್ನು ತದಾ ಅಂತಹ ಆಪತ್ಕಾಲದಲ್ಲಿ ರಘುಧುರೀಣಯಂತ್ಯ ರಘುವಂಶದ ನಿರ್ವಾಹಕನಾದ ಶ್ರೀಮ ರಾಮನನ್ನಾಗಿ ಮಾಡಿದ ತ್ವಯಾ ನಿನ್ನಿಂದ ಸಕೃದವೇಕ್ಷಣಾತ್ ಒಮ್ಮೆ ನೋಡುವುದರಿಂದಲೇ ತತ್ ಕ್ಷಣಾತ್ ಆ ಕ್ಷಣದಲ್ಲಿಯೇ ಪ್ರಕೃಷ್ಟ ಬಹಳ ಪ್ರಬಲವೂ ಬಹುಪಾತಕ ಅಸಂಖ್ಯವೂ ಆದ ಮಹಾಪಾತಕಗಳ ಪ್ರಶಮಹೇತುನ ನಿರ್ಮೂಲನಕ್ಕೆ ಕಾರಣವಾದ ಸೇತುನ ಸೇತುವೆಯಿಂದ ಸರಿತ್ಪತಿ ವ್ಯಭಜ್ಯತ ಸಾಗರವು ವಿಭಾಗ ಮಾಡಲ್ಪಟ್ಟಿತು ರಾಮಾವತಾರದ ಮೂಲಕ ದಯಾದೇವಿ ಮಾಡಿದ ಉಪಕಾರದ ವರ್ಣನೆ ಶ್ಲೋಕದಲ್ಲಿದೆ ಸೀತಾರಾಮರ ಅವತಾರದಿಂದ ಜಗತ್ತಿಗೆ ಅಧಿಕವಾದ ಯಾವ ಹಿತವು ಮಾಡಲ್ಪಟ್ಟಿತು ಎಂದರೆ ಸ್ವಾಮಿ ದೇಶಿಕನ್ ಹೇಳುತ್ತಾರೆ ಜಗತಿ ಹಿತಂ ನನ್ ನನಸ್ತ್ವಯಿ ಅಧಿಕಂ ಎಂದು ಯತಿಪತಿ ಯಾಮ್ ಭಗವದ್ ರಾಮಾನುಜರು ಯಾಮುನಾಚಾರ್ಯರು ಮೊದಲಾದವರಿಂದ ಪ್ರಸಿದ್ಧಿ ಮಾಡಲ್ಪಟ್ಟ ಶರಣಾಗತಿಗೆ ಮೂಲವಾದುದೇ ಚರಿತವಿಂದ ಚರಿತವಾದ ಶ್ರೀಮದ್ ರಾಮಾಯಣವು ಅನ್ನುತ್ತಾರೆ ಶ್ರೀರಾಮನ ಶರಣಾಗತ ಗೋಷ್ಠಿಯು ಲಘುತರವಾಗಿ ಮಾಡಲ್ಪಟ್ಟಿತು ಸೀತಾದೇವಿಯಿಂದ ಎಂದು ಶ್ರೀ ಪರಾಶರ ಭಟ್ಟರು ಅನುಭವಿಸುತ್ತಾರೆ ಆದ್ದರಿಂದ ತಾಯಾರಿಗೆ ಪ್ರಾಧಾನ್ಯವನ್ನು ತಿಳಿಸಲು ಸ್ವಾಮಿ ದೇಶಿಕನ್ ರಮಾಸಹಚರಂ ರಘುಧುರೀಣಿಯಂತ್ಯ ಎನ್ನುತ್ತಾರೆ ಇಲ್ಲಿ ಸೀತಾದೇವಿಯು ತೋರಿದ ಮಾರ್ಗವನ್ನು ಅನುಸರಿಸುವವನು ಶ್ರೀರಾಮನು ಅಂತ ಹೇಳಿಬಿಟ್ಟು ಜಗತ್ತಿಗೆ ಹಿತವಾದ ಶರಣಾಗತಿ ಧರ್ಮವನ್ನು ಅಗ್ರಧಸ್ಥೆ ಗಮಿಷ್ಯಾಮಿ ಎಂದು ಪ್ರಕಾಶಪಡಿಸಿದಳು ಸಾಮಾನ್ಯವಾಗಿ ಸೇತುವಿನ ದರ್ಶನ ಮತ್ತು ಸೇತು ಸ್ನಾನವಾದ ಬಳಿಕ ಶರಣಾಗತಿ ಮಾಡುವುದು ಪ್ರಸಿದ್ಧವಾಗಿದೆ ಶರಣಾಗತಿಯ ಅನುಷ್ಠಾನಕ್ಕೆ ಉಪಯುಕ್ತವಾಗಲೆಂದು ಒಂದು ಕ್ಷಣ ಕಟಾಕ್ಷಿಸಿದಳಂತೆ ದಯಾದೇವಿಯು ಅದರಿಂದ ಬ್ರಹ್ಮಹತ್ಯೆಯೇ ಮೊದಲಾದ ಮಹಾಪಾತಕಗಳು ನಾಶವ ನಾಶವಾಗುವು ಕೃಪೆ ಕೃತಜಗಿತೆ ಚಕ್ರವರ್ತಿಯ ಮಗನಾಗಿ ಅವತರಿಸುವಂತೆ ಮಾಡಿದುದು ಜಗತ್ತಿಗೆ ಅತ್ಯಂತ ಹಿತವನ್ನುಂಟು ಮಾಡಲೆಂದೆ ಆಗ ಜಗತ್ತೆಲ್ಲ ರಾಮಭೂತಂ ಜಗತ್ಸರ್ವಂ ಎಂಬಂತೆ ರಾಮಮಯವಾಯಿತು ಎಲ್ಲಿಯವರೆಗೂ ಬೆಟ್ಟಗಳಿರುವವು ಅಲ್ಲಿಯವರೆಗೂ ಜಗತ್ತಿನಲ್ಲಿ ಶ್ರೀರಾಮನ ಕಥೆಯು ಸ್ತುತಿಸಲ್ಪಡುತ್ತದೆ ಅದಕ್ಕಿಂತ ಹಿತವಾದುದಿಲ್ಲವಲ್ಲ ಕೃಪಣಜಂತು ಚಿಂತಾಮಣೆ ಶರಣಾಗತಿಯನ್ನು ಪ್ರಕಾಶಪಡಿಸುದರಿಂದಲೂ ಮತ್ತು ಸಮರ್ಪಿಸಲ್ಪಟ್ಟ ರಕ್ಷಾಭರವನ್ನು ಸ್ವೀಕಾರ ಮಾಡುವುದರಿಂದಲೂ ಸಹ ಅಕಿಂಚನರಾದ ಜನರಿಗೆ ದಯಾದೇವಿಯು ಚಿಂತಾಮಣಿಯಾದಳು ಎನ್ನುತ್ತಾರೆ ರಮಾಸಹಚರಂ ನಿನಗಿಂತಲೂ ಸೀತಾದೇವಿಗೆ ಹೆಚ್ಚು ಕರುಣೆಯು ತದಾ ಆ ಕಾಲದಲ್ಲಿ ಎಂದರೆ ತ್ರೇತಾಯುಗದಲ್ಲಿ ಕೃತಯುಗದ ಧರ್ಮವನ್ನು ಆಚರಿಸಿದನು ಸಾಕ್ಷಾತ್ ವಿಷ್ಣುವೇ ಮನುಷ್ಯ ರೂಪದಲ್ಲಿ ಅವತರಿಸಿ ಆ ಕಾಲದಲ್ಲಿ ರಘು ಧುರೀಣಯಂತಿಯಾ ತ್ವಯ ವಿಭೀಷಣನು ಶ್ರೀರಾಮನಲ್ಲಿ ಬಂದಾಗ ಮಾಂ ಕ್ಷಿಪ್ರಂ ಉಪಸ್ಥಿತಂ ಎಂದು ಹೇಳಿ ಸರ್ವಲೋಕ ರಾಘವಾಯ ಮಹಾತ್ಮನೇ ಎಂದು ತನ್ನ ಶರಣಾಗತಿಯನ್ನು ಪ್ರಕ ಪ್ರಕಟಪಡಿಸಿದನು ವಿಭೀಷಣನು ಆಗ ಶ್ರೀರಾಮನು ಸಕೃದೇವ ಪ್ರಪನ್ನಾಯ ತವಾಸ್ಮೀತಿ ಚಾಚತೆ ಅಭಯಂ ಸರ್ವಭೂತೆಭ್ಯೋ ದದಮ್ಯೆ ಮಮ ಎಂದು ದತ್ತಮಸ್ಯ ಅಭಯಂ ಆಗಲೇ ನಾನು ಅವನಿಗೆ ಅಭಯವನ್ನು ಕೊಟ್ಟ ಹಾಗೆ ಹೋಯಿತು ಅಂತ ಘೋಷಣೆ ಮಾಡಿ ಶರಣಾಗತಿ ಧರ್ಮವನ್ನು ಲೋಕಕ್ಕೆ ತೋರಿದ ಶರಣಾಗತನನ್ನು ತನ್ನ ಪ್ರಾಣವನ್ನಾದರೂ ಕೊಟ್ಟು ರಕ್ಷಿಸಬೇಕಾರದು ಒಬ್ಬ ಶಕ್ತನ ಕರ್ತವ್ಯ ಎಂಬುದನ್ನು ಕಪೋತ ವೃತ್ತಾಂತವೇನು ಶಿಪಿಚಕ್ರವರ್ತಿಯ ವೃತ್ತಾಂತವೇನು ಮೊದಲಾದ ವೃತ್ತಾಂತಗಳನ್ನೆಲ್ಲ ಸ್ಪಷ್ಟವಾಗಿ ನಿರೂಪಿಸಿ ಪ್ರಮಾಣಪೂರ್ವಕವಾಗಿ ಪ್ರಕಾಶಪಡಿಸಿ ವಿಭೀಷಣನಿಗೆ ರಕ್ಷಣೆಯನ್ನು ನೀಡಿ ಅವನನ್ನು ಎಲ್ಲರೂ ಸ್ವೀಕರಿಸುವಂತೆ ಮಾಡಿದನು ಶ್ರೀರಾಮನು ವ್ಯಭಜತ ಸರಿಪತಿ ಸಕೃದ ಅವೇಕ್ಷಣಾತ್ ತಕ್ಷಣಾತ್ ಭಗವಂತನ ಒಂದು ಕಟಾಕ್ಷರಿಂದಲೇ ಅಗಾಧವಾದ ಸಾಗರವು ಸೇತುವೆಯಿಂದ ಎರಡು ಭಾಗವಾಗಿ ಮಾಡಲ್ಪಟ್ಟಿತು ಎನ್ನುತ್ತಾರೆ ಸಕೃತ್ ಕರ್ತವ್ಯವಾದ ಶರಣಾಗತಿಯಿಂದ ಮೋಕ್ಷವೇ ದೊರಕುವಂತೆ ಇದು ಕೂಡ ಕ್ಷಣ ಕರ್ತವ್ಯ ಅದು ದಯಾಕಟಾಕ್ಷ ವಿಶೇಷ ಕಾರಣದಿಂದಲೇ ಆದುದು ಎನ್ನುತ್ತಾರೆ ಪ್ರಕೃಷ್ಟ ಬಹುಪಾತಕ ಪ್ರಶಮ ಹೇತುನ ಉಪನಿಷತ್ತು ಉಪಾಸಕನಿಗೆ ಪರಮಾತ್ಮನ ದರ್ಶನವಾದಾಗ ಎಲ್ಲ ಕರ್ಮಗಳು ನಾಶವಾಗುವು ಎಂಬುದನ್ನು ಕ್ಷೀಯಂತೆ ಚಿ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೇ ಎಂದು ಘೋಷಿಸುವುದು ಅದು ಅಮೃತಸ್ಯ ಸೇತು ಎಂದು ಸ್ತುತಿಸಲ್ಪಟ್ಟ ಪರಮಾತ್ಮನ ವಿಷಯದಲ್ಲಿ ಆದರೆ ಈ ಸೇತುವಿನಲ್ಲಿಯೂ ಅದು ಸಮಾನವಾಗಿದೆ ಎನ್ನುತ್ತಾರೆ ಸ್ವಾಮಿ ಹಿತಪರಳಾದಂತೆ ಸರ್ವಾಭೀಷ್ಟವನ್ನು ಕರುಣಿಸಿ ಪ್ರಿಯಪರಳೂ ಆದ ದಯಾದೇವಿ ಎಲ್ಲ ಕಾಲದಲ್ಲಿಯೂ ಲೋಕದ ಜನರ ಪಾಪ ಪರಿಹಾರಕ್ಕಾಗಿ ರಾಮ ಕಟ್ಟಿಸಿ ಪರಮೋಪಕಾರ ಮಾಡಿದ್ದಾಳೆ ಎಂದು ಇಲ್ಲಿ ಅನುಭವಿಸುತ್ತಾರೆ ಸ್ವಾಮಿದೇಶ್ಕನ್ ಮುಂದಿನ ಕಾಲದಲ್ಲಿ ಅದು ಸಂಸಾರ ಸಾಗರವನ್ನು ದಾಟಿಸುವ ಸಾಧನವಾಗುತ್ತೆ ಇದನ್ನು ಸ್ವಾಮಿದೇಶ್ಕನ್ ದಂವೀಕ್ಷ ಸೇತು ಅಧುನಾಪಿ ಕರೀಶ ನೂನಂ ಸರ್ವೇ ಷಡೂರ್ಮಿ ಬಹುಲಂ ಜಲಧಿಂ ತರಂತಿ ಎಂದು ಸ್ತೋತ್ರ ಮಾಡ್ತಾರೆ ಆದ್ದರಿಂದ ಆ ಸೇತುಬಂಧದ ಪರಮ ಫಲವೇನು ಎಂದರೆ ಅದರ ದರ್ಶನ ಮಾತ್ರದಿಂದ ಜನರ ಸಕಲ ಪಾಪಗಳು ಪರಿಹಾರವಾಗುತ್ತದೆ ಸಮುದ್ರ ತರಣವು ಆನುಷಂಗಿಕವಾದ ಫಲವಂತೆ ಅಷ್ಟೇ ಇಂತಹ ಪರಮಪ ಪರಮೋಪಕಾರ ಮಾಡಿದವಳು ದಯಾದೇವಿಯಲ್ಲವೇ ಎಂದು ಇಲ್ಲಿ ದಯಾದೇವಿಯನ್ನು ಸ್ತೋತ್ರ ಮಾಡುತ್ತಾರೆ ಸ್ವಾಮಿ ಕೃಪೆ ಕೃತಜಗಿತೇ ಕೃಪಣ ಜಂತು ಚಿಂತಾಮಣೇರಮಾಸಹರಂತದಾ ರಘುಧುರೀಣಯಂತ್ಯ व्यभज्यतसरित्पतिः सकृतवेक्षणात् तत्क्षणात् प्रकृष्टबहुपातकप्रशमहेतुना सेतुना वितार्किकसिंहाय कल्याणगुणशालिनि श्रीमते वेङ्कटेशाय वेदान्तगुरवे नमः श्रीमते निगमान्तमहादेशिकाय नमः